ಜೀವನ ಆಗ್ತಾ ಇದೆ ಚೆನ್ನಾಗಿ ಆಗ್ತಾಯಿದೆ ಮುಂದೆ ಇನ್ನೂ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಭರವಸೆಲ್ಲಿದ್ದೀನಿ ಹೊಸ ಪ್ರಾಜೆಕ್ಟ್ಸು ಇವಾಗ ಸದ್ಯಕ್ಕೆ ಇನ್ನೂ ಯಾವುದು ಶುರು ಮಾಡಿಲ್ಲ ಹಳೆಯ ಪ್ರಾಜೆಕ್ಟ್ಸ್ ಇವಾಗ ಮೂರು ಸಿನಿಮಾ ಮಾಡಿದ್ದೀನಿ ಆಲ್ರೆಡಿ ಎಲ್ಲ ಸಿನ್ಮಾ ರಿಲೀಸಿಗೆ ರೆಡಿ ಇದೆ ಜುಲೈ ಹತ್ತೊಂಬತ್ತಕ್ಕೆ ಒಂದು ಸಿನ್ಮಾ ರಿಲೀಸ್ ಆಗ್ತಾಯಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಆ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದ್ದೀನಿ ತುಂಬ ವರ್ಸಟೈಲ್ ಇದು ಇರುವಂಥ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಒಂದು ಮೂರು ಥರ ಶೇಡಲ್ಲಿ ಬರ್ತೀನಿ ಆ ಸಿನ್ಮಾದಲ್ಲಿ ಆ್ಯಂಡ್ ನನಗೂ ಕೂಡ ಒಂದು ಕಲಿಕೆ ಅನ್ನೋ ಥರ ನಾನು ಆ ಸಿನಿಮಾದನ್ನು ಸಿನ್ ಸಿನ್ಮಾನ ಕನ್ಸಿಡರ್ ಮಾಡಿದ್ದೀನಿ ಜನ ಯಾವ ರೀತಿ ಇವಾಗ ನನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲದಲ್ಲಿ ಕಾಯ್ತಾ ಇದ್ದೀನಿ ಅದಕ್ಕೆ ಯಾವುದೇ ಹೊಸ ಪ್ರಾಜೆಕ್ಟಿ ಶುರು ಮಾಡೋದು ಬೇಡ ಇವಾಗ ಇರೋ ಒಂದು ಫೈಲ್ ಫೋಲ್ಡರ್ಗಳಲ್ಲಿ ಇರೋ ಅಂಥದ್ದನ್ನೆಲ್ಲ ಫಸ್ಟು ಕ ಹೊರಗಡೆ ಕಳಿಸಿ ಆಮೇಲೆ ಅದ್ರಲ್ಲಿ ಬರುವಂಥ ರೆಸ್ಪಾನ್ಸ್ನ ತಿಳ್ಕೊಂಡು ನಾನು ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ನ ಮಾಡೋಣ ಅಂತ ಇವಾಗ ಸದ್ಯಕ್ಕೆ ಸುಮ್ಮನೆ ಇದೀನಿ ಏನು ಮಾಡ್ತಾ ಇಲ್ಲ ಸರ್ ಖುಷಿಯಾಗಿರ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೆಮ್ಮದಿಯಾಗಿರಬೇಕು ಖುಷಿ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಟೆನ್ಷನ್ ಏನೇನು ಯಾವ್ಯಾವ ವಸ್ತು ಯಾವ್ಯಾವ ವಿಚಾರಗಳು ಅಂದ ನಮ್ಮ ಟೆನ್ ನನಗೆ ಟೆನ್ಷನ್ ಆಗ್ತಿತ್ತು ಅದನ್ನೆಲ್ಲ ಅದರಿಂದ ಸ್ವಲ್ಪ ದೂರ ಇಟ್ಟು ಸ್ವಲ್ಪ ಅಲ್ಲ ಸಿಕ್ಕಾಬಿಟ್ಟು ದೂರ ಇಟ್ಟು ಇಡೋಣ ಅನ್ನೋ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ ಹೌದೌದು ಆ ಟೆನ್ಷನ್ ಕೊಡೋ ಯಾವುದೇ ರೀತಿಯ ವಿಚಾರಗಳು ನನಗೆ ಬೇಡ ಇಲ್ಲ ಅದು ನನಗೆ ಈಗೊಂದು ಕಲ್ಲನ್ನು ಶಿಲೆ ಮಾಡಬೇಕಾದ್ರೆ ಪೆಟ್ಟು ಹೊಡೆದು 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 ಶಿಲೆ ಮಾಡ್ತಾರಲ್ಲ ಅದೇ ರೀತಿ ಆ ಪೆಟ್ಟು ತಿಂದು 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 ಶಿಲೆ ಹಾಕ್ತಾ ಇರತ್ತೆ ಏನು ನಿಮಗೆ ಗೊತ್ತಿಲ್ಲದೆ ಇರೋ ಅಂತದ ಏನು ಒಂದ ಎರಡ ಹೇಳೋಕ್ಕೆ ಬಿಟ್ಟಿರೋ ಟೈಮಲ್ಲಿ ಟೈಮ್ ಬಂದಿರೋದು ಆ ಸಾಂಗಿಗೆ ಆ ಟೈಮ್ ಬಂದಿತ್ತು ಆ್ಯಕ್ಚುಲಿ ಹೊರಗಡೆ ಬರೋಕ್ಕೆ ಇಂದ್ರಜಿತ್ ಲಂಕೇಶ್ ಅವರು ಗೌರಿ ಸಿನಿಮಾಗೋಸ್ಕರ ಒಂದು ಸಾಂಗ್ ಬೇಕು ಅಂತ ನನ್ನ ಕೇಳಿದ್ರು ಆ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ಸು ಇನ್ನೂ ಇಬ್ಬರು ಮೂರು ಜನ ಬೇರೆ ಬೇರೆ ಹಾಡುಗಳನ್ನ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಹತ್ರ ಮಾಡ್ಸಿದ್ದಾರೆ ಅಂದರೆ ವೆರೈಟಿ ಆಗಿರಲಿ ಅಂತ ಅವ್ರದ್ದು ಕಾನ್ಸೆಪ್ಟ್ ಇತ್ತು ಅಂತ ಅನಿಸುತ್ತೆ ಸೊ ಹಾಗಾಗಿ ಅವ್ರು ನನ್ನ ಹತ್ರ ಬಂದು ಒಂದು ಸಾಂಗ್ ಬೇಕು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಈ ಅಪ್ನಾ ಟೈಮ್ ಆಯಾಗ ಇದೆಯಲ್ವಾ ಹಿಂದಿ ಸಾಂಗು ಆ ಥರದೊಂದು ಸಾಂಗ್ ಬೇಕು ನಮಗೆ ಅಂತ ಅಂದರು ಸೊ ನನಗೂ ನನಗೆ ಫಸ್ಟ್ ತಲೆಗೆ ಹೊಳೆದಿದ್ದೇನೆ ಅಪ್ನ ಟೈಮ್ ಆಯಾಗ ಅಂತಂದರೆ ಅದೇ ನಮ್ಗೆ ನನಗೂ ಟೈಮ್ ಬರುತ್ತೆ ಅನ್ನೋದು ಅದರ ಅರ್ಥ ಸೊ ಅದನ್ನೇ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡ್ರೆ ಟೈಮ್ ಬರುತ್ತೆ ನನಗೂ ಟೈಮ್ ಬರುತ್ತೆ ಅಂತ ಸೊ ಅದನ್ನೇ ಕಂಪೋಸ್ ಮಾಡ್ಕೊಂಡು ಹೋದೆ ಫಸ್ಟ್ ಅಟೆಂಪ್ಟಿಗೆ ಇಷ್ಟ ಆಗೋಯ್ತು ಸಾಂಗ್ ಕೇಳಿದ ತಕ್ಷಣ ವಿಜಯ ಈಶ್ವರ್ ಲಿರಿಕ್ಸ್ ಬರೆದ್ರು ನಾನು ಅವ್ರ ಒಟ್ಟಿಗೆ ಕೂತ್ಕೊಂಡು ಕಂಪೋಸ್ ಮಾಡ್ತಾ ಲಿರಿಕ್ಸ್ ಬರ್ತಾ ಹಾಡನ್ನ ಮಾಡಿ ಅವ್ರಿಗೆ ಕಳ್ಸಿದ್ವಿ ಅವ್ರು ಕೇಳಿದ ತಕ್ಷಣ ಇಮಿಡಿಯೇಟಾಗಿ ಸೂಪರಾಗಿದೆ ಓಕೆ ಅಷ್ಟೇ ಫಿನಿಶು ಅಷ್ಟೇ ಏನು ಅದಕ್ಕೆ ಇನ್ನೊಂದು ಆಪ್ಷನ್ ಕೊಡಿ ಅದು ಮಾಡಿ ಆ ಲಿರಿಕ್ಸ್ ಚೇಂಜ್ ಮಾಡಿ ಇದು ಮಾಡಿ ಏನೂ ಇಲ್ಲ ಫಿನಿಷ್ ಅಷ್ಟೇ ಆಮೇಲೆ ಅಂದರೆ ಅವ್ರ ಜಜ್ಮೆಂಟ್ ಚೆನ್ನಾಗಿದೆ ಅನ್ನೋದು ನನಗೆ ಐ ಮೀನ್ ನಮಗೆ ಹೆಂಗಂತ ಹೇಳಿದ್ರೆ ನಮ್ಗೆ ಫ್ಯಾಕ್ಟ್ರಿ ಥರ ನಾವು ಸಾಂಗ್ ಮಾಡಿ 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 ಕಳಿಸಿರ್ತೀವಿ ನಮಗೆ ಗೊತ್ತಾಗಲ್ಲ ಬಿಕಾಸ್ ಆ ಡೈರೆಕ್ಟ್ ಇನ್ಪುಟ್ ತೊಗೊಂಡಿರ್ತೀವಿ ಆಮೇಲೆ ಆ ಸಿನಿಮಾಗೆ ಸಂಬಂಧಪಟ್ಟಂಥ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಸಿನಿಮಾ ಹೀರೋ ಆಗಿರ್ಬೋದು ಅವ್ರದೆಲ್ಲ ಇನ್ಪುಟ್ಸ್ ತೊಗೊಂಡು ನಾವು ಸಾಂಗ್ ಮಾಡಿರ್ತೀವಿ ನಮಗೆ ಅಂತ ಸಾಂಗ್ ಮಾಡಕ್ಕೆ ಬಿಟ್ಟಾಗ ನಾವು ನಮ್ಮ ಜಡ್ಜ್ಮೆಂಟಲ್ಲಿ ಮಾಡಿರ್ತೀವಿ ಸೊ ಕೆ ಎಲ್ಲರ ಬೇರೆಯವ್ರ ಇನ್ವಾಲ್ವ್ಮೆಂಟ್ ಇದ್ದಾಗ ಅವ್ರಿಗೆ ಯಾವ ರೀತಿ ಬೇಕು ಆ ಥರ ಮಾಡಿಕೊಡ್ಬೇಕಾಗಿರೋ ಪರಿಸ್ಥಿತಿ ಬಂದಿರು ಬಿಕಾಸ್ ಅವರು ನಮಗಿಂತ ಸೀನಿಯರ್ಸ್ ಇರ್ತಾರೆ ಆಮೇಲೆ ನಮಗಿಂತ ಇನ್ನೂ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ ಸೊ ಅವರೆಲ್ಲ ಹೇಳ್ಬೇಕಾದಾಗ ನಮ್ಗೇನು ಏನನ್ಸುತ್ತೆ ಓಕೆ ಅವರು ಅವರೇ ಸರಿ ನಾವೇ ತಪ್ಪು ಅಂತ ಅಂದ್ಕೊಂಡು ನಾವು ಅವ್ರೇನು ಹೇಳ್ತಾರೆ ಆ ಥರ ಮಾಡಿಕೊಡ್ತೀವಿ ಸೊ ಈ ವಿಚಾರದಲ್ಲಿ ಅವ್ರು ನಮಗೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟರು ಸೊ ನಾವೇನು ಮಾಡಿದ್ವಿ ಅವ್ರಿಗೆ ಇಷ್ಟ ಆಯಿತು ಅದು ಕರೆಕ್ಟ್ ಟೈಮಿಗೆ ರಿಲೀಸ್ ಆಗೋಗ್ಬಿಡ್ತು ಕರೆಕ್ಟಾಗಿ ಅದು ಆರ್ ಸಿ ಬಿ ಚೆನ್ನೈ ಮ್ಯಾಚ್ ಇತ್ತು ಆರ್ ಸಿ ಬಿ ಅವರು ಇನ್ನೇನು ಮನೆ ಎಲ್ಲ ಮ್ಯಾಚು ಸೋತ್ಕೊಂಡು ಪಾಪ ತುಂಬ ಹೋಗು ಔಟ್ ಅಂತ ಹೋಗಿ ಆರ್ ಸಿ ಬಿ ಅನ್ನೋದೇ ಮುಗಿದೋಯ್ತು ಅನ್ನೋ ಥರ ಹೋಗಿತ್ತು ಓದೋರು ಮತ್ತೆ ಎದ್ದು ಬಂದರು ಆ ಟೈಮಿಗೆ ಇವರು ಸಾಂಗ್ ರಿಲೀಸ್ ಮಾಡಿದ್ದಾರೆ ಅದು ಕರೆಕ್ಟಾಗಿ ಸಿಂಕ್ ಆಗಿಬಿಡ್ತು ಆರ್ ಸಿ ಬಿಗೆ ಸಾಂಗ್ ಹಾಕ್ಬಿಟ್ಟು ನಮಗೂ ಟೈಮ್ ಬರುತ್ತೆ ನಮಗೂ ಟೈಮ್ ಬರುತ್ತೆ ಅಂತ ಹಾಕಿದ್ರು ಅದು ಸಖತ್ತಾಗಿ ಆಗ್ತಾ ಇದೆ ಸಾಂಗ್ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ